ಮೋಸ್ಟ್ ಆಫ್ ದ ಬೈಕರ್ಸ್ಗಳಿಗೆ ಧನುಷ್ಕೋಡಿ ರೈಡ್ ಬಂದು ಟಾಪ್ 3 ಚೆಕ್ ಲಿಸ್ಟ್ ಅಲ್ಲಿ ಇರುತ್ತೆ. ಐ ಆಮ್ ವೆರಿ ಹ್ಯಾಪಿ ಟು ಟೆಲ್ ಯು ಗೈಸ್ ದ ಧನುಷ್ಕೋಡಿ ರೈಡ್ ಪ್ಲಾನ್ ಇಸ್ ಆನ್. ಸೊ ಈ ರೈಡ್ ಅಲ್ಲಿ ತುಂಬಾನೇ ಸ್ಪೆಷಲ್ ಥಿಂಗ್ಸ್ ಗಳಿದೆ. ಗಾಡಿ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್, ಎರಡೆರಡು ಗಾಡಿ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಗೈಸ್. ಸಿಕ್ಸ್ ಆರ್ ಏನ್ ತಗೊಂಡ್ ಹೋಗ್ತಿಲ್ಲ ಅಂತಂದ್ರೆ ಹೊಸ ಕಲರ್ ಇದು, ಇದೇ ಫಸ್ಟ್ ಗಾಡಿ ನಾನು ನೋಡ್ತಾ ಇದೀವಿ ಕಲರ್. ಏನಾಯ್ತು ಧನುಷ್ಕೋಡಿ ರೈಡ್ ಶುರು ಆಗೋದಕ್ಕೆ ಇನ್ನ ಕೇವಲ 4 ಅವರ್ ಅಷ್ಟೇ ಬಾಕಿ ಇರೋದು. ಇದಿಷ್ಟು ನಮ್ಮ ಬೇಸಿಕ್ ಲಗೇಜ್ ಪ್ರಿಪರೇಷನ್. ಧನುಷ್ಕೋಡಿ ಸೀರೀಸ್ ಗೆ ನಿಮ್ ಸಪೋರ್ಟ್ ನನಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೇಕು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಟೈಟಲ್ ಮತ್ತೆ ತಮ್ಮೇಲೆ ನೋಡಿರೋರಿಗೆ ಒಂದು ಐಡಿಯಾ ಗೊತ್ತಾಗಿರುತ್ತೆ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದ್ರೆ, ಫೈನಲಿ ನಾನು ನಮ್ಮ ಜಟಾಯು KTM 390 ಅಡ್ವೆಂಚರ್ ಅಲ್ಲಿ ಒಂದು ಲಾಂಗ್ ರೈಡ್ ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಇಯರ್ ಸ್ಪಿಟಿ ರೈಡ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಯಾವ್ದೇ ತರ ಲಾಂಗ್ ರೈಡ್ ಮಾಡಿರ್ಲಿಲ್ಲ ನಮ್ಮ KTM 390 ನಲ್ಲಿ. ಸೊ ನಾನು ಡಿಸೆಂಬರ್ ಅಲ್ಲಿ ಅಥವಾ ಜನವರಿ ನಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಗೆಸ್ ಮೈ ನೆಕ್ಸ್ಟ್ ರೈಡ್ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಸುಮಾರು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ವಿ, ಧನುಷ್ಕೋಡಿ ಅಂತ ಅಂದ್ಬಿಟ್ಟು. ಸೊ ಆ ಟೈಮಲ್ಲೇ ನಾನು ಧನುಷ್ಕೋಡಿ ಹೋಗಬೇಕಾಗಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಧನುಷ್ಕೋಡಿ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ ರೈಡ್ ಹೋಗೋಕ್ಕೂ ಒಂದಿನ ಮುಂಚೆ ಪ್ಲಾನ್ ಕ್ಯಾನ್ಸಲ್ ಆಯಿತು. ಅದಾದ್ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡು ಹೋಗಕ್ಕಾಗಿಲ್ಲ. ಅದಾದ್ಮೇಲೆ ನಮ್ಮ ZX6R ಹೊಸ ಗಾಡಿ ಬಂತು. ಸೊ ಆ ಗಾಡಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಸೊ ಫೈನಲಿ ಇವಾಗ ಮಾನ್ಸೂನ್ ಕೂಡ ಬಂದಿದೆ. ರೀಸೆಂಟ್ ಆಗಿ ಮಾನ್ಸೂನ್ ರೈಡ್ ಎಲ್ಲ ನೋಡಿರ್ತೀರಾ, ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ. ಸೊ ಫೈನಲಿ ಇವಾಗ ಧನುಷ್ಕೋಡಿ ಪ್ಲಾನ್ ಆನ್ ಆಗಿದೆ. ಸೊ ಪ್ರಾಬ್ಲಿ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಇರೋರಿಗೆ ಧನುಷ್ಕೋಡಿ ಅಷ್ಟೊಂದು ದೊಡ್ಡ ಲಾಂಗ್ ರೈಡ್ ಅಂತ ಅನ್ನಿಸ್ದೇ ಇರ್ಬೋದು, ಬಟ್ ಐ ಆಮ್ ಶೋರ್ ಮೋಸ್ಟ್ ಆಫ್ ದ ಬೈಕರ್ಸ್ ಗಳಿಗೆ ಧನುಷ್ಕೋಡಿ ರೈಡ್ ಬಂದು ಟಾಪ್ 3 ಚೆಕ್ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ನನಗೂ ಕೂಡ ಹಾಗೇನೆ KTM 390 ಅಡ್ವೆಂಚರ್ ತಗೊಂಡಾಗ ಧನುಷ್ಕೋಡಿ ರೈಡ್ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಾನು ಸ್ಪಿಟಿ ಹೋಗಕ್ಕಿಂತ ಮುಂಚೆನೆ ಧನುಷ್ಕೋಡಿ ರೈಡ್ ಹೋಗೋ ಪ್ಲಾನ್ ಇತ್ತು, ಬಟ್ ಹೋಗಾಗಿಲ್ಲ, ಡೈರೆಕ್ಟ್ ಸ್ಪಿಟಿ ಹೋಗಿ ಬಂದೆ. ಬಟ್ ಯಾ, ಧನುಷ್ಕೋಡಿ ವಾಸ್ ಆಲ್ವೇಸ್ ಮೈ ಒನ್ ಆಫ್ ದ ಡ್ರೀಮ್ ರೈಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ಚೆನ್ನಾಗಿದೆ ಗೈಸ್, ಆ ಕಡೆ ಧನುಷ್ಕೋಡಿ ರೈಡ್, ಆ ಹೈವೇ ಇದೆಯಲ್ಲ, ಹೈವೇ ಸ್ಟ್ರೆಚ್ ಆಗಿರ್ಬೋದು, ಇಂಡಿಯಾದ ಕೊನೆ ಸ್ಟೇಟು, ಅದಾದ್ಮೇಲೆ ಬಾರ್ಡರ್, ಅದಾದ್ಮೇಲೆ ಅಲ್ಲಿ ಪಂಬ ಬೀಚ್, ಸುಮಾರು ಪ್ಲೇಸಸ್ಗಳೆಲ್ಲ ಇದೆ, ಅದನ್ನೆಲ್ಲ ನೀವು ರೈಡಲ್ಲಿ ನೋಡ್ತೀರಾ. ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ನನಗೆ ತುಂಬಾ ದಿನದಿಂದ ಆಸೆ ಇತ್ತು. ಸೊ ಕೊನೆಗೂ ಇಷ್ಟು ವರ್ಷದಿಂದ ಅನ್ಕೊಂಡಿದ್ದಕ್ಕೆ ಇವಾಗ ಧನುಷ್ಕೋಡಿ ರೈಡ್ನ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಮಾಡ್ತಾ ಇದ್ರು ಅಂತಂದ್ರೆ, ನನ್ನ ಜೊತೆ ನಮ್ಮ ಗೋಲ್ಡನ್ ಥ್ರೋಟಲ್, ಅದಾದ್ಮೇಲೆ ನಮ್ಮ ಥ್ರೋಟಲ್ ಹರ್ಷ, ಅದಾದ್ಮೇಲೆ ನಮ್ಮ 350 ಟ್ರಾವೆಲರ್ ಗಣಿ. ಈ ಮೂರು ಜನ ಕನ್ಫರ್ಮ್ ಆಗಿರೋದು. ಆಕ್ಚುಲಿ ಅಂಕಿತ್ ಬರ್ಬೇಕಾಗಿತ್ತು, ಬಟ್ ಅವನೊಂದು ಸ್ವಲ್ಪ ಪರ್ಸನಲ್ ರೀಸನ್ಸ್ ಇದ್ದಿದ್ರಿಂದ ಅಂಕಿತ್ ಜಾಯ್ನ್ ಆಗಕ್ ಆಗ್ತಿಲ್ಲ. ಸೊ ಈ ರೈಡ್ ಅಲ್ಲಿ ತುಂಬಾನೇ ಸ್ಪೆಷಲ್ ಥಿಂಗ್ಸ್ ಗಳಿದೆ. ಮೊದಲನೇದು ಮಾನ್ಸೂನ್ ರೈಡ್. ಸೊ ಮಾನ್ಸೂನ್ ರೈಡ್ ನಾವು ಸೌತ್ ಇಂಡಿಯಾಗೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ನಾನು ಧನುಷ್ಕೋಡಿ ಹೋಗ್ತಾ ಇರೋದು. ಅದಾದ್ಮೇಲೆ ನಾವು ಹೋಗ್ತಿರೋದ್ರಲ್ಲಿ ಆಲ್ಮೋಸ್ಟ್ 400cc ಟೂರಿಂಗ್ ಸೆಗ್ಮೆಂಟ್ ಬೈಕ್ ಗಳೇ ಮೂರಿದೆ. ಒಂದು ನಂದು KTM 390 ಅಡ್ವೆಂಚರ್, ಅದಾದ್ಮೇಲೆ ಡಾಮಿನಾರ್, ಅದಾದ್ಮೇಲೆ ನೆಕ್ಸ್ಟ್ ಹಿಮಾಲಯನ್ 450, ಅದು ನಮ್ಮ ಗಣಿ ಬೈಕ್. ಸೊ ಈ ಮೂರು ಗಾಡಿನಲ್ಲಿ ಹೋಗ್ತಾ ಇದ್ರಿಂದ ಒಂದು ಟೂರಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ ನಾನು ನಿಮಗೆ ಈ ಎಂಟೈರ್ ಸೀರೀಸ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಪ್ರಾಪರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಒಂದು ಪ್ರಾಪರ್ ಟೂರಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ ಬೈಕರ್ಸ್ ಗಳಿಗೆ. ಸೊ ನಾನಂತೂ ತುಂಬಾನೇ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಟೆಲ್ ಯು ಗೈಸ್ ದ ಧನುಷ್ಕೋಡಿ ರೈಡ್ ಪ್ಲಾನ್ ಇಸ್ ಆನ್. ಸೊ ಸದ್ಯಕ್ಕೆ ಇವಾಗ ಏನಪ್ಪಾ ಟಾಸ್ಕ್ ಅಂತ ಅಂದ್ರೆ, ನಾನು ನಮ್ಮ KTM 380 ಅಡ್ವೆಂಚರ್ ನ ಸರ್ವಿಸ್ ಮಾಡಿಸಿರ್ಲಿಲ್ಲ. ಸರ್ವಿಸ್ ಮಾಡಿಸಿ ಸುಮಾರು ದಿನ ಆಗಿತ್ತು. ಐ ಥಿಂಕ್ 23,000 ಕಿಲೋಮೀಟರ್ಸ್ ಇರ್ಬೇಕಾದ್ರೆ ನಾನು ಸರ್ವಿಸ್ ಮಾಡಿಸಿದ್ದು. ಅದಾದ್ಮೇಲೆ ಇವಾಗ ಆಲ್ಮೋಸ್ಟ್ ಕ್ಲೋಸ್ ಟು 30,000 ನೋಡಿದೆ. ಮಿಡಲ್ ಅಲ್ಲಿ ಒಂದ್ಸಲ ಇಂಜಿನ್ ಆಯಿಲ್ ಟಾಪ್ ಅಪ್ ಮಾಡಿಸಿದ್ದೆ, ಬಟ್ ಪ್ರಾಪರ್ ಸರ್ವಿಸ್ ಮಾಡಿಸಿರ್ಲಿಲ್ಲ. ಸೊ ಇವಾಗ KTM ಶೋರೂಮ್ ಹೋಗಿ ಗಾಡಿನ ಪ್ರಾಪರ್ ಸರ್ವಿಸ್ ಮಾಡಿಸೋಣ. ಯಾಕಂದ್ರೆ ಯಾವುದೇ ಒಂದು ರೈಡ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಡಿ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್. ಸೊ ನಮ್ಮ ಗಾಡಿ ಹೆಲ್ತ್ ಯಾವ ತರ ಇದೆ ಅಂತ ಚೆಕ್ ಮಾಡಿಸಿ, ಹಾಗೆ ಜನರಲ್ ಸರ್ವಿಸ್ ಎಲ್ಲ ನಾವು ಮುಗಿಸ್ಕೊಂಡು ಪ್ರಾಪರ್ ಆಗಿ ರೆಡಿ ಮಾಡ್ಸೋಣ ನಮ್ಮ ಜಟಾಯುನ. ಸೊ ಬನ್ನಿ ಇವಾಗ ಶೋರೂಮ್ ಹೋಗೋಣ, ಶೋರೂಮ್ ಹೋಗ್ಬಿಟ್ಟು ನಮ್ಮ ಗಾಡಿನ ಸರ್ವಿಸ್ಗೆ ಬಿಟ್ಬಿಟ್ಟು ಬರೋಣ. ಓಕೆ, ಸೊ ನಮ್ಮ ಜಟಾಯು ಇಲ್ಲಿದೆ ನೋಡಿ. ಸೊ ವಾಶ್ ಏನು ಮಾಡಿಸಿಲ್ಲ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆಯಲ್ಲ. ಸೊ ಇಲ್ಲಿ ಓಡಾಡ್ತಾ ಇದ್ದೀನಿ. ಸೊ ನಿಮಗೆ ಪ್ರಿವಿಯಸ್ ವ್ಲಾಗ್ಸ್ ಎಲ್ಲ ಹೇಳಿದ್ದೀನಿ, ನಾನು ಲಾಂಗ್ ರೈಡ್ ಎತ್ಕೊಂಡು ಹೋಗ್ತಿಲ್ಲ ಅಷ್ಟೇ. ಬಟ್ಟು ಯಾ ಅವಸ್ಥೆ ನೋಡಿ ನಮ್ಮ ಜಟಾಯುದು ಯಾವ ಥರ ಆಗಿದೆ ಅಂತ. ಸರ್ವಿಸಿಗೆ ಬಿಟ್ಟಿರಲಿಲ್ಲ, ಆಲ್ಮೋಸ್ಟ್ 1 month ವೆಯ್ಟ್ಮಾಡ್ತಿದ್ದೆ. ಸೊ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಅವರ್ ಜಟಾಯು ಸರ್ವಿಸ್ಡ್. ಸೊ ಬನ್ನಿ ಇವಾಗ ಸರ್ವಿಸ್ ಸೆಂಟರ್ ಹತ್ರ ಹೋಗೋಣ. ಸೊ ನಮ್ಮ ಜಟಾಯು ಆ್ಯಕ್ಚುಲಿ ತುಂಬ ದಿನದಿಂದನೇ ಸರ್ವಿಸ್ ಡ್ಯೂ ಇತ್ತು, ಬಟ್ ನಾನೇನು ಮಾಡಿದ್ದೆ, ಇಂಜಿನ್ ಆಯಿಲ್ನ ಜಸ್ಟ್ ಟಾಪ್ ಅಪ್ ಮಾಡಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೆ. ಯಾಕಂದರೆ ಸರ್ವಿಸ್ ಬಿಡೋದಕ್ಕೆ ಟೈಮನ್ನು ಸಿಕ್ಕಿರಲಿಲ್ಲ, ಜೊತೆಗೆ ಸರ್ಕಮ್ಸ್ಟೆನ್ಸಸ್ ಹಂಗೆ ಇತ್ತು, ಬರೀ 6R ಯೂಸ್ ಮಾಡ್ತಾ ಇದ್ದೆ. ಆ ಕಡೆ ಗಾಡಿ ಎಕ್ಸ್ಪೆನ್ಸು, ಈ ಕಡೆ ಫ್ಯೂಯಲ್ ಎಕ್ಸ್ಪೆನ್ಸು, ಈ ಕಡೆ ಸರ್ವಿಸ್ ಎಕ್ಸ್ಪೆನ್ಸು,
ಎರಡೆರಡು ಗಾಡಿ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಗೈಸ್. ಸೊ ಆಲ್ಮೋಸ್ಟ್ ನಾನು ಲಾಸ್ಟ್ ಸರ್ವಿಸ್ ಮಾಡಿಸ್ಬೇಕಾದ್ರೆ ಐ ತಿಂಕ್ 23,000 ಏನೋ ಓಡಿತ್ತು, 22,000-23,000 ಏನೋ ಓಡಿತ್ತು. ಇವಾಗ 29,925, ಆಲ್ಮೋಸ್ಟ್ 30,000 ಹತ್ತ ಹತ್ರ ಆಗ್ತಾ ಇದೆ. ಏನ್ ಗುರು, ಪೊಲೀಸರು ಎಲ್ಲ ಕಡೆ ಶುರು ಹಚ್ಕೊಂಡ್ಬಿಟ್ಟವ್ರು ಆಲ್ರೆಡಿ. ಇದೇ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಏನೇ ಬೇಜಾನ್ ಹಿಡಿತಾ ಇದಾರೆ. ಸದ್ಯಕ್ಕೆ ಇನ್ನೊಂದೇನಂದ್ರೆ ನಾನು 6R ಏನ್ ತಗೊಂಡು ಹೋಗ್ತಿಲ್ಲ ಅಂತಂದ್ರೆ, ಒಂದು ಧನುಷ್ ಕೋಡಿ ಹೋಗ್ತಿರೋದು, ಸ್ವಲ್ಪ ಇದನ್ನು ಮಾನ್ಸೂನ್ ರೈಡ್ ತರನೇ ಇರುತ್ತೆ, ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರುತ್ತಲ್ಲ, ಸೊ ವೆಟ್ ಗ್ರಿಪ್ಪು ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ಗಾಡಿನಲ್ಲಿ. ಆ್ಯಂಡ್ ಫ್ಯೂಯಲ್ ಎಕ್ಸ್ಪೆನ್ಸು ಆಲ್ಮೋಸ್ಟ್ 1-2 ಆಗುತ್ತೆ, ಯಾಕಂದರೆ ನನ್ನ ಗಾಡಿನಲ್ಲಿ 28 ಮೈಲೇಜ್ ಬರ್ತಾ ಇದೆ, ಆ ಗಾಡಿ ಕೊಡೋದು 14 ಮೈಲೇಜು. ಸೊ ಬಜೆಟ್ ವೈಸ್ ಅಂತ ಹೋದರೆ 1-2 ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಸಲ ನಮ್ಮ ಜಟಾಯುನಲ್ಲೇ ಹೋಗ್ತಿರೋದು. ಆ್ಯಂಡ್ ಇನ್ನೊಂದೇನೋ ಲಗೇಜ್ ಎಲ್ಲ ಹಾಕೊಳ್ಳೋದಕ್ಕೆ ಇದು ಕಂಫರ್ಟಬಲ್ ಗುರು. ಆ ಗಾಡಿ ಎತ್ಕೊಂಡ್ರೆ ಲಗೇಜ್ ಆಪ್ಷನ್ಸ್ಗಳೇ ಇಲ್ಲ. ಹೇಳಬೇಕು ಅಂತಂದರೆ ಟೂರಿಂಗ್ ಮಾಡೋದಕ್ಕೆ ಈ ಸ್ಪೋರ್ಟಿ ಬೈಕ್ಗಳಿಗಿಂತ ಈ ಥರ ADV ಟೂರರ್ ಬೈಕ್ಗಳೇ ಬೆಸ್ಟ್ ಬೈಕ್ಸು. ಸೊ ಸುಮಾರು ಜನ ಕೇಳ್ತಾ ಇದ್ರೆ ಜಟಾಯಿನ ಶೆಡ್ಗೆ ಹಾಕ್ಬಿಟ್ಟಿದ್ದೀರಾ 6R ಬಂದಮೇಲೆ ಅಂತಂದ್ಬಿಟ್ಟು. ಸೊ ಫೈನಲಿ ಜಟಾಯಿನಲ್ಲಿ ಒಂದು ಲಾಂಗ್ ರೈಡ್ ಬರ್ತಾ ಇದೆ ನೋಡಿ ನಿಮಗೋಸ್ಕರ. ಓಕೆ, ಸೊ ಫೈನಲಿ KTM ಶೋರೂಮ್ ಹತ್ರ ಬಂದ್ವಿ. ಹ್ಞೂ ಸರ್, ಆರಾಮ ನೀವು? ಇಲ್ಲ ಮಾಮ್, ಫುಲ್ ಸರ್ವಿಸು, ಫುಲ್ ಸರ್ವಿಸ್ ಮಾಡಿಬಿಡಿ. ಕ್ಲಚ್ ಕೇಬಲ್ ಐ ತಿಂಕ್ ಅವೆಂಜರ್ದು ಅನಿಸುತ್ತೆ, ಅವತ್ತು ಅದೇ ಇಲ್ಲೇ ಬಜಾಜ್ ತೊಗೊಂಬಂದ್ವಲ್ಲ, ಅವೆಂಜರ್ದು ಹಾಕಿದ್ದು, ಅದು ಚೇಂಜ್ ಮಾಡಬೇಕಾದು. ಚೆನ್ನಾಗಿದೆಯಾ? ಓಕೆ ಓಕೆ, ಗಾಡಿ ಸರ್ವಿಸಿಗೆ ಬಿಟ್ಟಾಯಿತು, ಹಂಗೆ ನಮ್ಮ ಹುಡುಗನ ಮಾತಾಡಿಸ್ಕೊಂಡು ಬರೋಣ. ಹಾಯ್ ಬ್ರೋ, ಸೂಪರ್. ನೀವು ಹೆಂಗೆ ನಡೀತದೆ ಎಲ್ಲ ರೈಡು? ನಾಳೆ ಧನುಷ್ ಕೊಡಿ ADV. ಏ, ಹೊಸ ಕಲರಾ ಇದು? ಓ ಕ್ರೇಜಿ, ಇದೇ ಫಸ್ಟ್ ಗಾಡಿ ನಾನು ನೋಡ್ತಾ ಇರೋದು ಈ ಕಲರು. ನಾ ಇಷ್ಟ ಸಕಲಾಗಿದೆ, ಇದು ಒಂಥರ ಬ್ಲೂ ಆರೆಂಜು. ಸೇಮ್ ಅಲ್ಲ ಡ್ಯೂಕ್ 390 ಸೇಮ್ ಕಲರು ಇದು. ಓಕೆ, ಇದು 200. ನಮ್ಮ ಹುಡುಗರೆಲ್ಲ ADV ಅದೇ ರ್ಯಾಲಿ ಎಡಿಷನ್ ಬಿಡ್ತಾವ್ರೆ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾವ್ರೆ, ಬಟ್ ರ್ಯಾಲಿ ಎಡಿಷನ್ ಕನ್ಫರ್ಮ್. ಅದು ಏನು ಅಪ್ಡೇಟ್ ಏನಿಲ್ಲ. ಸರಿ ಬ್ರೋ, ಹಾಂ ಓಕೆ, ನಾನು ಕಾಲ್ ಮಾಡ್ತೀನಿ. ಓಕೆ ಬೈ. ಓಕೆ, ನಮ್ಮ ಅಂಕಿ ಬಂದವನೆ. ಇವಾಗ ಅಂಕಿ ಜೊತೆ ರಿಟರ್ನು ಮನೆಗೆ ಹೋಗ್ತೀವಿ, ಸ್ವಲ್ಪ ಪಬ್ಜಿ ಗಿಬ್ಜಿ ಆಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಸಾಯಂಕಾಲ ಗಾಡಿ ಡೆಲಿವರಿ ತೊಗೊಳ್ಬೇಕು. ಯೋ ಬಾಯ್ ಯೋ ಬಾಯ್, ಬಾ ಹಾಕೋಬೇಕಾ? ಓಕೆ, ಯಾಕೆ ಕ್ಲಾಸ್ ಇಲ್ವಾ? ಹಾಂ, ಏನು ಸಡನ್ ಆಗಿ? ಹಾಂ ಹಾಂ ಓಕೆ ಓಕೆ. ಸೊ ಅಂಕಿ ಜೊತೆ ಡ್ರಾಪ್ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಹುಡುಗರುಗಳು ಏನೋ ಆಯ್ತು, ಹಂಗೆ ಏನಾಯ್ತು? ಕ್ರಿಕೆಟ್ ಆಡ್ತೀನಿ ಆಡ್ತೀನಿ ಅಂತ ಹೋದ, ಏನಾಯ್ತು? ಓಕೆ, ಸೊ ಆಕ್ಚುಲಿ ನಾವು ಬಂದ್ವಿ ಮಧ್ಯಾಹ್ನನೇ, ಎಷ್ಟೋ ಒಂದು 11 ಬಂದ್ವಿ, 11-12 ಬಂದ್ವಿ ಮಧ್ಯಾಹ್ನ. ಆಮೇಲೆ ರಾಹುಲ್ ಇಲ್ಲೇ ಎಲ್ಲೋ ಇದ್ದೀನಿ ಅಂತಂದ, ಊಟ ಮಾಡ್ಕೊಂಡು ಇಷ್ಟೊತ್ತಿಗೆ ಏನ್ ಮಾಡ್ತಿದ್ವಿ ಗೊತ್ತಾ? ನಾವು ಏನಿಲ್ಲ, ಕ್ರಿಕೆಟ್ ಹೊಡೆದಾಕ್ಬಿಡ್ರಿ, ಎಲ್ಲ ಮನೆಯೆಲ್ಲ ಹೊಡೆದಾಕ್ಬಿಡ್ರಿ. ಸೊ ಅದು ಹ್ಯಾಂಗಿಂಗ್ ವಾಲ್ ಇಟ್ಟಿದ್ದೀನಲ್ಲ, ಅಲ್ಲೇ ಕ್ರಿಕೆಟ್ ಆಡ್ತಾ ಇದ್ರು ಹುಡುಗರು, ಐ ಮೀನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇಷ್ಟೊತ್ತವರೆಗೂ ಹುಡುಗರು ಪಬ್ಜಿ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ, BGMI ಆಡ್ಕೊಂಡು. ಇವಾಗ ಸೀನ್ ಏನು ಅಂತಂದ್ರೆ, ಗಾಡಿ ಸರ್ವಿಸ್ ಆಗಿದೆ, KTM ಇಂದ ಕಾಲ್ ಬಂದಿತ್ತು. ಸೊ ಇವಾಗ ಹೋಗಿ ಶೋರೂಮ್ ಹತ್ರ ಹೋಗಿ ಪಿಕ್ ಮಾಡ್ಕೊಂಡು ಬರಬೇಕು. ನಮ್ಮ ಹುಡುಗ ಏನೋ ರೈಡಿಗೆ ಬರಲ್ಲ ಅಂತವನೇ ಗೈಸ್, ಸ್ವಲ್ಪ ವಿಚಾರಿಸ್ಕೊಳ್ಳಿ. ಎಂದು ಗೊತ್ತಲ್ಲ, ಇದು ನೀವು ಪೋಸ್ಟ್ಪೋನ್ ಮಾಡಿದ್ರೆ ನಾವೇ ಪೋಸ್ಟ್ಪೋನ್ ಮಾಡಿಲ್ಲ ಗೈಸ್, ಆಕ್ಚುಲಿ ಸಂಡೇ ಹೊಡಬೇಕಾಗಿತ್ತು, ಅದೇ ಸಾರಿ ಇವಾಗ ಫ್ರೈಡೇ ಹೊಡಬೇಕಾಗಿತ್ತು, ಅದನ್ನ ಸಂಡೇ ಹೊಡ್ತಾ ಇದೀವಿ ಅಷ್ಟೇ, ಬಿಕಾಸ್ ಗಣೇಶ್ ಸ್ವಲ್ಪ ಶೂಟ್ ಇದೆ ಅಂತಂದ್ರು. ಅದಕ್ಕೆ ಮಂಡೇ ಮತ್ತೆ ಟ್ಯೂಸ್ಡೇ ನಂಗೆ ಇಂಟರ್ನ್ಶಿಪ್ ಮತ್ತೆ ಬ್ಯಾಕಪ್ ಕ್ಲಾಸ್ ಇರೋದು ಅವತ್ತೆ. ಬ್ಯಾಕಪ್ ಅಟೆಂಡ್ ಮಾಡಿದ್ರೆ ವೆಡ್ನೆಸ್ಡೇ ಇಂಟರ್ನ್ಶಿಪ್ ಇದು ಮೈನ್ ಇದೆ, ಆ 15 days ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಸಕತ್ತು, ಮಿಸ್ ಮಾಡಂಗಿಲ್ಲ. ಸೊ 15 days ಆದ್ಮೇಲೆ ನಮ್ಗೆ ಜಾಯ್ನಿಂಗ್ ಕೊಡೋದು, ಸೊ ಅಲ್ಲಿವರೆಗೂ ನಾನು ಬೇರೆ ಆಪ್ಷನ್ಸ್ ಇಲ್ಲ. ಇದೆಲ್ಲ ಸುಮ್ಮನೆ ರೀಸನ್ ಗೈಸ್, ಸುಮ್ಮನೆ ಅವನಿಗೆ ಬರಕ್ ಇಷ್ಟ ಇಲ್ಲ ನಮ್ಮ ಜೊತೆ, ಸುಮ್ಮನೆ ಏನೋ ಹೇಳ್ತಾವನೆ. ಸೊ ಏನೋ ಇರಲಿ, ನಮಗೂ ಟೈಮ್ ಬರುತ್ತೆ, ನಾವು ಅವಾಗ ನೋಡೋಣ. ಸೊ ಸದ್ಯಕ್ಕೆ ಇವಾಗ ಬನ್ನಿ ಸರ್ವಿಸ್ ಸೆಂಟರ್ ಹತ್ರ ಹೋಗ್ಬಿಟ್ಟು ಗಾಡಿ ಚೆಕ್ ಮಾಡ್ಕೊಂಬೋಣ. ಬೇಡ, ಸಂಡೇ ಮಾರ್ನಿಂಗು ಜುಟ್ ಮಳೆ ಬರ್ತಿದೆ, ಡ್ರಿಸಲ್ ಆಗ್ತಿದೆ ಲೈಟಿಗೆ, ಪರವಾಗಿಲ್ಲ ಈ ಟೈಮಲ್ಲಿ ಒಂಥರ ಚೆನ್ನಾಗಿರುತ್ತೆ. ಓಕೆ, ಸೊ ಫೈನಲಿ ನಮ್ಮ ಜಟಾಯುಗೆ ಸರ್ವಿಸ್ ಆಯಿತು, ಬಟ್ ಬಿಲ್ ಮಾತ್ರ ಹೆವಿ ಬಂದಿದೆ ಗುರು. ಏನೋ ಗೊತ್ತಿಲ್ಲ, ಇಷ್ಟು ದಿನಕ್ಕೆ ಇವತ್ತೇ ಇಷ್ಟೊಂದು ಬಂದಿರೋದು ಬಿಲ್ಲು. ದಿಸ್ ಒನ್ ಈಸ್ ಫ್ರಮ್ ರೆಡಸರ್ ಏನೋ, ಅದ್ ಈಸ್ ಆಫ್ಟರ್ ಮಾರ್ಕೆಟ್ ಒನ್.
Oh, this is the stock one, right? Stock, I fell down, it has a lot of scratches. It's not safe also, right? It is not safe. See, yeah, in a way, if you do too much of off-roading, that is good. Because it will break. If this takes impact, right? Again, it will impact here and all. But this is much safer because it has a metal plate and all, right? Yeah, that is. I don't want to spend 10,000 on Barkbuster. Barkbuster, yeah. If you're looking for alternative for Barkbuster, this is good. How much is this? I think 1.8 or 2K maximum. Yeah, okay, good. No problem. Yeah. So, I'm going to show you what I'm going to do. ಬಟ್ ಯೂಶಲಿ ನಂದು ಒಂದು 4,000-4,500 ಮುಗ್ದೋಗ್ತಿತ್ತು ಗುರು. ಬಟ್ ಇವತ್ತೆ ಫಸ್ಟ್ ಟೈಮ್ 5,000 ಟಚ್ ಆಗಿದೆ. ಅಪ್ಪ, ಎರಡೆರಡು ಗಾಡಿ ಮೇಂಟೈನ್ ಮಾಡ್ಬೇಕಂದ್ರೆ ಸೀರಿಯಸ್ಲಿ ಗೈಸ್ ತುಂಬಾನೇ ಕಷ್ಟ ಇದೆ. ಓಕೆ, ಸೊ ಇದು ನಾನು KTM ನ ಸರ್ವಿಸ್ ತಗೊಂಡ್ ಬಂದಿದ್ದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿನ್ನೆಯಿಂದ ನಂಗೆ ಟೈಮ್ ಸಿಕ್ಕಿಲ್ಲ, ಬಿಕಾಸ್ ತುಂಬಾನೇ ಬಿಸಿ ಆದೆ. ಅಲ್ಲಿನ ಸರ್ವಿಸ್ ತಗೊಂಡಾದ್ಮೇಲೆ ನೈಟ್ ಒಂದು ಸ್ವಲ್ಪ ಹೊರಡೆ ಹೋಗಿದ್ದೆ. ಅದಾದ್ಮೇಲೆ ಬೆಳಿಗ್ಗೆಯಿಂದ ತುಂಬಾನೇ ಬಿಸಿ ಆಗಿದೆ ಗೈಸ್. ಒಂದು ಶೂಟ್ ಇತ್ತು, ಆ ಶೂಟ್ನ ಮುಗಿಸ್ಕೊಂಡು ಬಂದೆ. ಸೊ ಆ ಶೂಟ್ ಯಾವುದು ಅಂತ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನ ನೋಡ್ತೀರಾ. ಸೊ ನಾನು ನಿಮ್ಗೆ ಬೇಗ ಬೇಗ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ. ಇವಾಗ ಟೈಮ್ ಬಂದು 1 ಗಂಟೆ, ಮಧ್ಯರಾತ್ರಿ 1 ಗಂಟೆ. ಅಂಡ್ ನಮ್ಮ ಧನುಷ್ಕೋಡಿ ರೈಡ್ ಶುರು ಆಗೋದಕ್ಕೆ ಇನ್ನ ಕೇವಲ 4 ಅವರ್ ಅಷ್ಟೇ ಬಾಕಿ ಇರೋದು. ಸೊ ಇನ್ನು ಈ ವ್ಲಾಗ್ ನ ಎಂಡ್ ಮಾಡಿಲ್ಲ ನಾನು, ಯಾಕಂದ್ರೆ ಇಷ್ಟೊತ್ತಲ್ಗೂ ಗೇರ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದೆ, ಗೇರ್ಸ್ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದೆ. ಅಂಡ್ ಆಫ್ಟರ್ ಸ್ಪಿತಿ ಕಂಪ್ಲೀಟ್ ಆದ್ಮೇಲೆ, ಲಾಂಗ್ ಲಾಂಗ್ ಟೈಮ್ ಆದ್ಮೇಲೆ, ನಾನು ನಮ್ಮ ಪ್ಯಾನಿಯರ್ಸ್ ಸ್ಟಾಪ್ ಬಾಕ್ಸ್ ಎಲ್ಲನೂ ಹಾಕ್ತಾ ಇರೋದು ನಮ್ಮ ಜಟಾಯುಗೆ. ಸೊ ಸ್ಪಿತಿ ಆದ್ಮೇಲೆ ನಾನು ಪ್ಯಾನಿಯರ್ಸ್ ಯೂಸೇ ಮಾಡಿರಲಿಲ್ಲ. ಸೊ ಜಸ್ಟ್ ನಿಮಗೆ ಒಂದು ಧನುಷ್ಕೊಡಿಗೆ ಯಾವ ಥರ ರೈಡ್ ಪ್ರಿಪ್ರೇಷನ್ ಆಗ್ತಿದೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ನಿದ್ದೆ ಮಾಡ್ತೀರಾ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂಡ್ ಇದಾದ್ಮೇಲೆ ಇನ್ನೂ ವ್ಲಾಗ್ ಕೂಡ ಎಡಿಟ್ ಮಾಡಿಲ್ಲ. ಸೊ ಈ ವ್ಲಾಗ್ನ ಎಡಿಟ್ ಮಾಡಿ ಬೆಳಿಗ್ಗೆಗೆ ಅಪ್ಲೋಡ್ ಮಾಡಬೇಕು. ಸೊ ಬೆಳಿಗ್ಗೆಗೆ ಶೆಡ್ಯೂಲ್ ಮಾಡ್ತೀನಿ. ಸೊ ನೀವು ಇವತ್ತು ವಿಡಿಯೋ ನೋಡ್ತೀರಾ ಅಂತಂದರೆ ನಮ್ಮ ಧನುಷ್ಕೋಡಿ ರೈಡ್ ಆಲ್ರೆಡಿ ಶುರು ಆಗಿರುತ್ತೆ. ಅಲ್ಲಿಂದ ಬಂದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಹಾಕ್ತೀನಿ, ಯಾಕಂದರೆ ರೈಡಲ್ಲಿ ಇರಬೇಕಾದ್ರೆ ನಮಗೆ ಟೈಮ್ ಸಿಗಲ್ಲ, ಬಿಕಾಸ್ ತುಂಬ ಟೈಟ್ ಶೆಡ್ಯೂಲ್ ಇದೆ. ಒಂದು 3 ಡೇಸ್ ಅಷ್ಟೇ ನಾವು ಪ್ಲ್ಯಾನ್ ಮಾಡಿರೋದು, ಸಂಡೆ ಮಂಡೇ ಟ್ಯೂಸ್ಡೇ. ಸೊ 3 ದಿನದಲ್ಲಿ ನಾವು ಧನುಷ್ಕೋಡಿ ಹೋಗಿ ಬರಬೇಕು. ಸೊ ಏನೇನು ನೋಡ್ತೀವಿ, ಏನೇನು ಮಾಡ್ತೀವಿ ಧನುಷ್ಕೋಡಿ ರೈಡಲ್ಲಿ ನಿಮಗೆ ಧನುಷ್ಕೋಡಿ ಸೀರೀಸಲ್ಲಿ ಬರುತ್ತೆ ಟೋಟಲ್ ಆಗಿ. ಸೊ ಜಸ್ಟ್ ಒಂದು ಕ್ವಿಕ್ ಆಗಿ ನಿಮ್ಗೆ ತೋರಿಸ್ಬಿಡ್ತೀನಿ ಪ್ರಿಪ್ರೇಷನ್ ಎಲ್ಲ ಯಾವ ಥರ ಮಾಡಿದ್ದೀನಿ ಅಂತ. ಸೊ ಸದ್ಯಕ್ಕೆ ಇವಾಗ ಲೆಫ್ಟ್ ಸೈಡ್ ಪ್ಯಾನಲ್ಸಲ್ಲಿ ಕ್ವಿಕ್ ಅಂದರೆ ಕ್ವಿಕ್ ಆಕ್ಸೆಸಬಲ್ ಗ್ಲೌಸ್ ಆಗಿರ್ಬೋದು, ನೀರಾಗಿರ್ಬೋದು, ಅಥವಾ ಈ ಕಡೆ ಹೆಲ್ಮೆಟ್ ಸ್ಪ್ರೇ ಇದೆ. ಅದಾದಮೇಲೆ ಸ್ವಲ್ಪ ಟೂಲ್ಸ್, ಏರ್ ಇನ್ಫ್ಲೇಟರ್, ಹಾಗೆ ಒಂದು ಸ್ವಲ್ಪ ಐಟಮ್ಸ್ಗಳಿದೆ. ಅದಾದಮೇಲೆ ನಂದು ಒಂದು ಕ್ರಾಕ್ಸ್ ಎತ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಈ ಕಡೆ ರೈಟ್ ಸೈಡ್ ಪ್ಯಾನಲ್ಸಲ್ಲಿ ಕಂಪ್ಲೀಟ್ ಬಟ್ಟೆಗಳು ಹಾಕ್ಬಿಟ್ಟಿದ್ದೀನಿ. ಸೊ ಇದರಲ್ಲಿ ನಂದು ಹುಡಿ ಮತ್ತು ಟೀಶರ್ಟ್ಸ್, ಅದಾದಮೇಲೆ ಇದರಲ್ಲಿ ಒಂದೆರಡು ಪ್ಯಾಂಟ್ ಇದೆ, ನೈಟ್ ಪ್ಯಾಂಟ್ ಇದೆ. ಅದಾದಮೇಲೆ ಇದರಲ್ಲಿ ಇನ್ನರ್ಸ್ ಮತ್ತು ಶಾರ್ಟ್ಸ್ ಕೂಡ ಇದೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ DSLR ಎತ್ಕೊಂಡಿದ್ದೀನಿ ಫೋಟೋ ಶೂಟ್ ಅದು ಇದು ಮಾಡೋದಕ್ಕೆ. ಅದಾದಮೇಲೆ ಇದರಲ್ಲಿ ನಮ್ಮ ಗ್ಯಾಜೆಟ್ಸ್ಗಳಿದೆ. ಅದಾದಮೇಲೆ ರೇನ್ ಗೇರ್ಸ್ ಅದು ಕೂಡ ಇದೆ. ಸೊ ಅದೆಲ್ಲ ಟಾಪ್ ಬಾಕ್ಸಲ್ಲಿ ಇರುತ್ತೆ. ಸೊ ಇದಿಷ್ಟು ನಮ್ಮ ಬೇಸಿಕ್ ಲಗೇಜ್ ಪ್ರಿಪರೇಷನ್. ಅದಾದಮೇಲೆ ನೆಕ್ಸ್ಟ್ ಈ ಸೈಡ್ ಬಂದರೆ ನನ್ನ ಸೋಲೆಸ್ ರೈಡಿಂಗ್ ಪ್ಯಾಂಟ್ ಆ್ಯಂಡ್ ರೈನಾಕ್ಸ್ ರೈಡಿಂಗ್ ಜಾಕೆಟ್. ಅದಾದಮೇಲೆ ನಂದು ರೈನಾಕ್ಸ್ ಬೇಸ್ ಲೇಯರ್ಸ್. ಸೊ ಇದು ಪ್ಯಾಂಟು ಮತ್ತು ಇನ್ನರ್ ಎರಡೂ ಟಾಪ್ ಎರಡೂ ಬೇಸ್ ಲೇಯರ್ಸ್ ಬರುತ್ತೆ. ಸೊ ಯೂಶಲಿ ನಾನು ರೈಡ್ ಮಾಡಬೇಕಾದ್ರೆ ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ. ಸೊ ನಾನು ಬೇಸ್ ಲೇಯರ್ಸ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಗೇರ್ಸ್ನ ಹಾಕೊಳ್ಳೋದು. ಅದಾದಮೇಲೆ ಆ್ಯಕ್ಚುಲಿ ಇದು ನನಗೆ ರೈಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ವೇಸ್ಟ್ ಬೆಲ್ಟು, ಬ್ಯಾಕ್ ಪೇನ್ ಬರಬಾರ್ದು ಅಂತಂದ್ಬಿಟ್ಟು ಬ್ಯಾಕ್ ಸಪೋರ್ಟ್ ಅದು. ಸೊ ಅದು ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ನನ್ನ ಧನುಷ್ಕೋಡಿ ರೈಡ್ ಪ್ರಿಪ್ರೇಷನ್. ಸೊ ಈ ವ್ಲಾಗ್ ಯಾವ ಥರ ಬರುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವಾಗ ಎಡಿಟಿಂಗ್ ಕುತ್ಕೊಳ್ತೀನಿ, ಟಕ್ 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 ಅಂತಂದ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ನಿಮಗೆ ಬೆಳಿಗ್ಗೆ ಶೆಡ್ಯೂಲ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಒಂದು ಸ್ವಲ್ಪ ರಾ ಆಗಿ ಅಷ್ಟೊಂದು ಎಡಿಟೈನಿಂಗ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇದೊಂದು ಜಸ್ಟ್ ಒಂದು ರೈಡ್ ಅಪ್ಡೇಟ್ ಅಷ್ಟೇ. ಸೊ ನಾನು ಧನುಷ್ಕೋಡಿ ರೈಡ್ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ಲನೂ ಹೇಳಬೇಕಾಗಿತ್ತು, ಅದಕ್ಕೆ ಈ ವ್ಲಾಗ್ ಮೂಲಕ ಹೇಳ್ತಾ ಇದ್ದೀನಿ. ಐ ಡೋಂಟ್ ನೋ ಇನ್ನು ನಿದ್ದೆ ಮಾಡೋಕ್ಕೆ ಟೈಮ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಟಕ್ಕಂತ ಇವಾಗ ವ್ಲಾಗ್ನ ಎಡಿಟ್ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು 1 ಅವರ್ 2 ಅವರ್ ರೆಸ್ಟ್ ಮಾಡ್ತೀನಿ. ಸೊ ಇದಿಷ್ಟು ನಮ್ಮ ಧನುಷ್ಕೋಡಿ ರೈಡ್ ಅಪ್ಡೇಟ್. ಸೊ ಇನ್ನು ಮುಂದಕ್ಕೆ ಏನೇನು ಮಾಡ್ತೀವಿ ಅಂತ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಗೈಸ್. ಫಾಲೋ ಮಾಡಿದ್ರೆ ನನ್ನ ಸ್ಟೋರೀಸ್ಗಳೆಲ್ಲ ನಿಮ್ಮಲ್ಲಿ ಬರ್ತಾ ಇರುತ್ತೆ, ಹಾಗೆ ರೀಲ್ಸ್ಗಳು ಎಲ್ಲ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾಕಂದ್ರೆ ಧನುಷ್ಕೋಡಿ ಸೀರೀಸ್ಗೆ ನಿಮ್ಮ ಸಪೋರ್ಟು ನನಗೆ ನೆಕ್ಸ್ಟ್ ಲೆವೆಲಲ್ಲಿ ಬೇಕು. ಆದಷ್ಟು ಬೇಗ ನಮ್ಮ ಚಾನಲ್ 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡುತ್ತೆ ಅಂತ ಅನ್ಕೊಳ್ತೀನಿ. ಅಟ್ಲೀಸ್ಟ್ ಈ ರೈಡಲ್ಲೇ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಗೈಸ್. ಸೊ ಯಾ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ದಾರೆ, ಆನ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೆ ನಮ್ಮ ಧನುಷ್ಕೋಡಿ episode 1 ಅಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿ ಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.